ನಮಸ್ಕಾರ ವೆಲ್ಕಮ್ ಟು ಕುಕ್ಕಿಂಗ್ ಡೆಸ್ಟಿನೇಷನ್ ಇವತ್ತು ನಾವು ಹುರುಳಿಕಾಳಿನ ದಾಲ್ ಮಾಡ್ತಾಯಿದ್ದೀವಿ ಇದು ತಮಿಳ್ನಾಡ್ದು ಸ್ಪೆಷಲ್ಲು ಕೊಳ್ಳಪರು ಅಂತಾರೆ ಅದಕ್ಕೆ ಈ ಗ್ಲಾಸಲ್ಲಿ ಒಂದು ಗ್ಲಾಸು ಉರುಳಿಕಾಳು ತಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಗಾಗ ತನಕ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಅದೇ ಥರ ಟೇಸ್ಟು ಕೂಡ ಚೆನ್ನಾಗಾಗುತ್ತೆ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳೆದು ಒಂದು ಮೂರು ಗ್ಲಾಸಷ್ಟು ನೀರು ಹಾಕಿ ಇದನ್ನು ಬೇಯಿಸ್ಕೋತಾ ಇದ್ದೀನಿ ಹುರುಳಿಕಾಳು ಬೇಯಿಸುವಾಗ ಅದರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಹರಳೆಣ್ಣೆ ಹಾಕೋತಾ ಇದ್ದೀನಿ ಇದು ಅಷ್ಟೇ ಬೇಳೆ ಬೇಗ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಕುಕ್ಕರಲ್ಲಿ ಒಂದು ಬಿಸಿಲಾದಮೇಲೆ ಸಿಮ್ಮಲ್ಲಿ ಹತ್ತು ನಿಮಿಷ ಇಟ್ಕೊಂಡು ಬೇಯಿಸಿದ್ದೀನಿ ತುಂಬ ಸಾಫ್ಟಾಗಿ ಬೆಂದಿದೆ ಹರಳಿ ಬಂದಿದೆ ಚೆನ್ನಾಗಿ ಇವಾಗ ಈ ಉರುಳಿಕಾಳನ್ನು ಸೋರ್ಸ್ಕೊಂಬಿಡೋಣ ಸೋರಿಸಿರುವಂಥ ನೀರನ್ನು ಅರ್ಧ ನಾನು ರಸಮ್ಗೆ ತಗೋತಾ ಇದ್ದೀನಿ ಮಿಕ್ಕಿದ್ದ ಅರ್ಧ ನಾವು ದಾಲ್ಗೆ ಯೂಸ್ ಮಾಡ್ಕೊಳ್ಳೋಣ ರಸಮ್ದು ರೆಸಿಪಿ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿಕೊಳ್ಳಿ ದಾಲ್ ಮಾಡೋಕ್ಕೆ ನಾನು ಒಂದು ಐದು ಹಸಿಮೆಣ್ಸಿನ್ಕಾಯಿ ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದು ಆರೈಲು ಹೋಳಷ್ಟು ಬೆಳ್ಳುಳ್ಳಿ ಮೂರು ಈರುಳ್ಳಿ ಅಷ್ಟು ತಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಬಿಡೋಣ ಇದರ ಜೊತೆಗೆ ಎರಡು ಟೊಮೆಟೊ ಬೇಕಾದ್ರೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೆಯಲ್ಲಿ ಯೂಶಲಿ ಹಾಕಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಕಾಲು ಟೀ ಸ್ಪೂನ್ ಧನಿಯಾ ಕಾಲು ಟೀ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಸಿಡಿದಾದಮೇಲೆ ಅದರಲ್ಲಿ ಒಣಮೆಣಸಿನ್ಕಾಯಿ ಕಟ್ ಮಾಡಿರೋದು ಅದರ ಜೊತೆಗೆ ಬೆಳ್ಳುಳ್ಳಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಇದರ ಜೊತೆಗೆ ಎರಡು ಕಡ್ಡಿಯಷ್ಟು ಕರ್ಬೇವ್ ಸೊಪ್ಪು ಹಾಕೋತಾ ಇದ್ದೀನಿ ಅದನ್ನು ಹಾಕಿ ಈರುಳ್ಳಿ ಜೊತೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಆಫ್ ಮಾಡಿಬಿಡೋಣ ಇದನ್ನು ಹುರ್ಲಿ ಕಾಳಿನ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ಕಡಗೋಲಲ್ಲಿ ಇದನ್ನು ಸ್ಮ್ಯಾಶ್ ಮಾಡ್ತಾರೆ ಅಷ್ಟೇ ದಾಲ್ ರೆಡಿ ಆಗೋಗುತ್ತೆ ಆದರೆ ನಾನಿವತ್ತು ಮಿಕ್ಸಿಯಲ್ಲಿ ತೋರಿಸ್ತಾ ಇದ್ದೀನಿ ಕಡಗೋಲಲ್ಲಿ ಎಲ್ರಿಗೂ ಮಾಡೋಕ್ಕೆ ಬರಲ್ವಲ್ಲ ಅದಕ್ಕೋಸ್ಕರ ಹುರ್ಲಿ ಕಾಳು ಈರುಳ್ಳಿ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಈಗ ಒಂದು ಮಿಕ್ಸಿ ಜಾರಕ್ಕೆ ಹಾಕ್ಕೊಂಡು ಅದರಲ್ಲಿ ಹುರ್ಲಿಕ್ಕಾಳು ಸೋರಿಸಿದ ನೀರು ಇದೆಯಲ್ಲ ಅದನ್ನು ಅದರ ಜೊತೆ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡೋಣ ಇದು ತೀರಾ ನುಣ್ಣಗಾಗಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಆ್ಯಕ್ಚುಲ್ ರೆಸಿಪಿ ಇಷ್ಟೇ ಇದನ್ನು ಹಾಗೆ ನಾವು ಅನ್ನದ ಜೊತೆ ಕಲಿಸ್ಕೊಬೋದು ಆದರೆ ಇನ್ ಇದಕ್ಕೆ ಇನ್ನೂ ಟೇಸ್ಟ್ ಮತ್ತು ಕಲರ್ ಕೊಡೋದಕ್ಕೋಸ್ಕರ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಇವಾಗ ಒಗ್ಗರಣೆಗೆ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದರ ಜೊತೆಗೆ ರುಬ್ಬಿರುವಂಥ ಹುರ್ಳಿಕಾಳನ್ನು ಹಾಕ್ಕೊಂಬಿಡೋಣ ಹುರ್ಲಿ ಎರಡು ಎರಡು ಬ್ಯಾಚಾಗಿ ರುಬ್ಕೊಂಡಿದ್ದೀನಿ ಅದನ್ನು ಇದರ ಜೊತೆ ಹಾಕ್ಕೊಂಬಿಡೋಣ ಮಿಕ್ಸಿ ತೊಳೆದು ಸ್ವಲ್ಪ ನೀರು ಅದನ್ನು ಇದರ ಜೊತೆ ಹಾಕ್ಕೊಂಡಿದ್ದೀನಿ ಇದಕ್ಕೆಲ್ಲ ನೀವು ಹುರ್ಲಿಕ್ಕಾಳಿಂದ ಸೋರಿಸಿರುವ ನೀರನ್ನೇ ಉಪಯೋಗಿಸ್ಕೋಬೋದು ಇದರ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದು ಕುದಿ ಬಂದ ತಕ್ಷಣ ಸಿಮ್ಮಲ್ಲಿಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇಷ್ಟೇ ಹೆಲ್ದಿಯಾದ ಟೇಸ್ಟಿಯಾದ ಹುರುಳಿಕಾಳಿನ ದಾಲ್ ರೆಡಿ ಇದು ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪನೋ ಕೊಬ್ಬರಿ ಎಣ್ಣೆನೋ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್